ಅಯೋಧ್ಯೆಯಲ್ಲಿ ಕನ್ನಡದ ಕಲರವ ಮೇಳ ಇತ್ತು. ಕರ್ನಾಟಕದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು, ರಾಮಲಲ್ಲನನ್ನ ಕಣ್ತುಂಬಿಕೊಂಡ್ರು. ಕನ್ನಡ ಧ್ವಜ ಹಿಡಿದು ಬಂದಿದ್ದ ಭಕ್ತರು ಇವತ್ತು ಜಯ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ರಾಮಲಲ್ಲ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆ ದೃಶ್ಯಗಳನ್ನು ನೋಡ್ತಿದ್ದೀರಿ. ಈ ಒಂದು ಅವಕಾಶಕ್ಕೆ ನಾನು ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ಹಿರಿಯ ಗುರುಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತ ವಿಷಯ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಗವಂತನಲ್ಲಿ ಒಂದು ಧನ್ಯತ ಭಾವ. ಜೊತೆಗೆ ಈ ಒಂದು ನನಗೆ ಅದೇ ನನಗೆ ಏನು ಮಾತಾಡ್ಲಿಕ್ಕೆ ಆಗ್ತದೆ. ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ. ನಾನು ಈ ಕೆಲಸ ಮಾಡಿದ್ದಕ್ಕೂ ಸಾರ್ಥಕತೆ, ಈಗ ನಿಮ್ಮೆಲ್ಲರ ಖುಷಿ ನೋಡಿ ನನಗೆ ನನ್ನ ಕೆಲಸ ಮಾಡಿದ ಸಾರ್ಥಕವಾಯ್ತಪ್ಪ ಅಂತ ಅನ್ನಿಸ್ತಾ ಇದೆ. ಹೇಳಿದಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಒಂದು ನಮ್ಮೆಲ್ಲರ ಈ ಒಂದು ಸನ್ನಿವೇಶದಲ್ಲಿ ನನಗನ್ಸುತ್ತೆ ನಮ್ಮ ಭಾರತೀಯರಲ್ಲಿ ರಾಮನ ಮೇಲಿರೋ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ, ನನಗೆ ಒಂದು ಉದ್ದೇಶ ಇಷ್ಟೇ ಇದ್ದಿದ್ದು, ಒಂದು ಒಳ್ಳೆ ಕೆತ್ತನೆ ಕೆಲಸ ಮಾಡಿ ನಾನು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಒಂದು ಸಣ್ಣ ಹಳ್ಳಿಯಿಂದ ಬರೋ ಗುರುಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂತದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು, ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾ 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇದೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರ ನೋಡಿದ್ರೆ ನನ್ನ ಕೆಲಸ ಸಾರ್ಥಕವಾಯಿತು ಅಂತ ಅನ್ಸುತ್ತೆ. ಇದು ನೋಡಿ, ಭಗವಂತ ಏನ್ ಬೇಕು ಅಂತ ಅವರು ಹೇಳಿ ಮಾಡಿಸ್ಕೊಂಡಂಗಿದೆ. ನಿಮಗೆ ಈ ವಿಗ್ರಹಕ್ಕೆ ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಕೊಡಕ್ಕೆ ದೇಶ ಪ್ರಪಂಚದ ಎಲ್ಲಾ ಕಡೆಯಿಂದ ರೆಡಿ ಇರ್ತಾರೆ. ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಎತ್ತರವಾದ HD ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ. ನಾನಲ್ಲಿದ್ದೆ 7 ತಿಂಗಳಿಂದ. ನೀವು 2 ಟನ್ ಚಿನ್ನ ಬೇಕು ಅಂದ್ರೆ ಕೊಡಕ್ಕೆ ರೆಡಿ ಇದ್ದಾರೆ. ಅಂತದ್ರಲ್ಲಿ ನಮ್ಗೆ ಈ ಕಲ್ಲು ನಮ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕೆಲಸ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ನೀವೆಲ್ಲ ತಿರುಸೋರ ಪ್ರೀತಿಗೆ ನಾನು ಚಿರಋಣಿ. ಎಲ್ಲರಿಗೂ ನನ್ನ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. ಸೊ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ಸಿ ಇದು ಭಕ್ತಿಭಾವ. ಎಸ್ ಸರ್, ದೇಶದ ಜನಕ್ಕಿರೋದು ಭಕ್ತಿಭಾವ. ಶಿಲ್ಪಿ ಸತತ 500-600 ವರ್ಷಗಳ ಕಾಲದ ಹೋರಾಟದ ಪ್ರತಿಫಲನವಾಗಿ ನಮ್ಮ ಮುಂದೆ ಇವತ್ತು ರಾಮಲಲ್ಲನ ಮೂರ್ತಿಯನ್ನು ಕೆತ್ತಿಕೊಟ್ಟಿದ್ದಾರೆ ಅಂತಂದರೆ ವೆರಿ ಎಮೋಷ್ನಲ್ ಮೂಮೆಂಟ್. ಎಸ್ ಸರ್, ನಾನು ಹೇಳ್ತೀನಿ ಕೇಳಿ, ವೆರಿ ಎಮೋಷ್ನಲ್. ಐ ಆಮ್ ವೆರಿ ಎಮೋಷ್ನಲ್. ಆಮೇಲೆ ಮಹಾತ್ಮ ಗಾಂಧೀಜಿಯವರ ಕನಸು, ರಾಮನ ಕನಸು ಅಂತೆಲ್ಲ ಮಾತನಾಡ್ತಾ ಇರ್ತಾರೆ. ರಾಮನ ಕನಸು ಸುಭಿಕ್ಷವಾದಂಥ ರಾಜ್ಯ, ನಾನನ್ನೇ ಹೇಳ್ತಾ ಇದ್ದೆ ನಿಮಗೆ. ಆಮೇಲೆ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಂದು ಸ್ವಚ್ಛ ಭಾರತದ ಯೋಜನೆಯನ್ನು ಘೋಷಣೆ ಮಾಡಿದವರು ನರೇಂದ್ರ ಮೋದಿಯವರು. 56,000 ಕಿಲೋಮೀಟರ್ ರಸ್ತೆಯನ್ನು ಕೊಟ್ಟವರು ನರೇಂದ್ರ ಮೋದಿಯವರು. ಹೀಗೆ ಇದನ್ನೆಲ್ಲವನ್ನು ಜನರಿಗೆ ತಲುಪಿಸೋ ಕೆಲಸನ ರಾಜ್ಯ BJP ಮಾಡಬೇಕು. ಓಕೆ, ಹಿಂಗೆಲ್ಲ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಾಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಅಥವಾ ನಿಮಗೆ ರಸ್ತೆಗಳಾಗಿರ್ಬೋದು. 56,000 ಕಿಲೋಮೀಟರ್ನಷ್ಟು ರಸ್ತೆಗಳಾಗಿರ್ಬೋದು, 50 ಕೋಟಿ ಜನಧನ ಅಕೌಂಟ್ ಆಗಿರ್ಬೋದು, ಆಮೇಲೆ ಪ್ರತಿ ಮನೆಗೂ ಕೂಡ ಗ್ಯಾಸ್ ಆಗಿರ್ಬೋದು, ಉಜ್ವಲ ಯೋಜನೆ ಅಡಿಯಲ್ಲಾಗಿರ್ಬೋದು, ಇದನ್ನೆಲ್ಲ ನಾವು ಮಾತಾಡ್ತಾ ಇದ್ವಲ್ಲ, ಇದೆಲ್ಲ ಎಷ್ಟು ಜನ BJP ಬಾಯಿಗೆ ಗೊತ್ತು ಕೇಳಿ ಒಂದ್ಸಲ. ಓಕೆ, ಈಗ BJP ಅನ್ಕೊಂಡ್ಬಿಡ್ತಾರೆ, ಕರ್ನಾಟಕದ BJP ಅಥವಾ ನನಗೆ ಬೇರೆ ರಾಜ್ಯದ BJP ಬಗ್ಗೆ ಗೊತ್ತಿಲ್ಲ, ಕರ್ನಾಟಕದ BJP ನಮಗೆ ಒಂದು ನರೇಟಿವ್ ಸಾಕಪ್ಪ. ಏನು ನರೇಟಿವ್? ರಾಮಲಲ್ಲ ಪ್ರತಿಷ್ಠಾಪನೆ ಆಯಿತು, ದಟ್ಸ್ ದಿ ನರೇಟಿವ್ ಫಾರ್ ದಿಸ್ ಎಲೆಕ್ಷನ್. ಸಾಕಾಗಲ್ಲ, ನರೇಟಿವ್ ಮೇ ಚೇಂಜ್ ಎನಿ ಮೊಮೆಂಟ್. ಇದಕ್ಕೆ ಇನ್ನೊಂದು ಕೌಂಟರ್ ನರೇಟಿವ್ ತರಬಹುದು ಕಾಂಗ್ರೆಸ್ನವರು. ಓಕೆ, ನಿಮಗೆ ನೆನಪಿರಬೇಕು, ವಿಧಾನಸಭೆ ಚುನಾವಣೆ ನಡೆಯುವಾಗ 2023
ಸತತವಾಗಿ 6 ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಒಂದು ನರೇಟಿವ್ ಇತ್ತು. ಏನ್ ನರೇಟಿವ್ ಹೇಳಿ? ಕಮಿಷನ್, ಭ್ರಷ್ಟಾಚಾರ, ನೋ ನೋ ನೋ, ಧರ್ಮದ ನರೇಟಿವ್ ಇತ್ತು. ಓಕೆ, 6 ತಿಂಗಳ ಕಾಲ ಎಲೆಕ್ಷನ್ಗಿಂತ ಮುಂಚೆ ಫತ್ವಾ, ಓಕೆ, ಹಿಜಾಬ್, ತಲಾಖ್, ಹಲಾಲ್ ಕಟ್, ಜಟ್ಕಾ ಕಟ್, ಓಕೆ, ಹೀಗೆ ಹಲವು ಹಿಜಾಬ್, ಹಲವು ನರೇಟಿವ್ಸ್ ಇತ್ತು. ನೀವು ಅದನ್ನೇ ನೆನಪು ಮಾಡ್ಕೊಳ್ಳಿ, ಎಲೆಕ್ಷನ್ ಬರುವ ಜಸ್ಟ್ 2 ತಿಂಗಳಿಗೆ ಸಂಪೂರ್ಣ ನರೇಟಿವ್ನ ಬಿಜೆಪಿನೂ ಮರ್ತೋಯ್ತು. ಓಕೆ, ನೀವು ಹೇಳಿದ್ರಲ್ಲ ಇವಾಗ, ಯೆಸ್ ಸರ್, ಅದು ಬಂತು. ಯಾವ್ದೇಳಿ? ಓಕೆ, 40% ಕಮಿಷನ್, 40% ಕಮಿಷನ್, ಭ್ರಷ್ಟಾಚಾರ, ಈ ನರೇಟಿವ್, ರಿಸರ್ವೇಷನ್, ಈ ನರೇಟಿವ್ನಲ್ಲಿ ಎಲೆಕ್ಷನ್ ನಡೀತು. ಓಕೆ, ನಾವೆಲ್ಲ ಏನು ಅನ್ಕೊಂಡಿದ್ವಿ, ಎಲೆಕ್ಷನ್ಗೆ 6 ತಿಂಗಳಿಗೆ ಮುಂಚೆ ಧರ್ಮದ ಆಧಾರದಲ್ಲಿ ಎಲೆಕ್ಷನ್ ನಡೆಯುತ್ತೆ ವಿಧಾನಸಭೆದು. ನೋ, ಧರ್ಮದ ಆಧಾರದಲ್ಲಿ ಎಲೆಕ್ಷನ್ ನಡೀಲೇ ಇಲ್ಲ, ಮರ್ತೇ ಹೋದ್ರು. ಸ್ಲೋಲಿ ಗ್ಯಾರಂಟಿಗೆ ಶಿಫ್ಟ್ ಆಯಿತು, ಎಕನಾಮಿಕ್ ಶಿಫ್ಟ್, ಕಂಪ್ಲೀಟ್ಲಿ ಗ್ಯಾರಂಟಿಗೆ ಶಿಫ್ಟ್ ಆಗೋಯ್ತು. ಕಂಪ್ಲೀಟ್ಲಿ ಗ್ಯಾರಂಟಿ, ಒಂದು ಒಂದು ಪ್ಯಾರಡಮ್ ಶಿಫ್ಟ್ ಅಂತ ಕರೀತಾರೆ, ಟೋಟಲ್ ಶಿಫ್ಟ್, ಜಂಪ್. ಓಕೆ, ಅದೆಲ್ಲ ಮರ್ತೇ ಹೋಯ್ತು. ಎಸ್, ಗ್ಯಾರಂಟಿ ರಿಪ್ಲೇಸ್ ಆಗ್ಬಿಡ್ತಲ್ಲಿ. ಗ್ಯಾರಂಟಿ ವಾಸ್ ದಿ ಫಾರ್ ದಿ ವೆರಿ ಫಸ್ಟ್ ಟೈಮ್ ಪ್ರಾಬಬಲಿ ಕಾಂಗ್ರೆಸ್ ಒಂದು ನರೇಟಿವ್ನ ಸೃಷ್ಟಿ ಮಾಡ್ತು, ಅದಕ್ಕೆ ಬಿಜೆಪಿ ಉತ್ತರ ಕಂಡುಕೊಳ್ಳೋಕೆ ಹೋರಾಟ ಮಾಡ್ತು. ಅಯ್ಯೋ ಅಯ್ಯೋ, ಇವ್ರು ನರೇಟಿವ್ ಸೃಷ್ಟಿ ಮಾಡ್ಬಿಟ್ರಲ್ಲ, ನಾವು ಇದ್ದಿನ ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ವಿ ಅಂತ. ಓಕೆ, ಹೌದಾ? ಎಸ್. ಅದೇ ಥರ ಈಗ ನೀವು ಅನ್ಕೊಳ್ಬೋದು, ಇನ್ನು ನರೇಟಿವ್ ಸೃಷ್ಟಿ ಆಗೋಯ್ತು ಬಿಜೆಪಿಗೆ, ರಾಮ ಅಲ್ಲ ಪ್ರತಿಷ್ಠಾಪನೆ ನರೇಟಿವ್. ನೋ, ಯು ಕ್ಯಾನ್ ಟೇಕ್ ಇಟ್ ಸೋ ಈಸಿಲಿ. ಮಂತ್ರಾಕ್ಷತೆ ನರೇಟಿವ್, ನೋ, ಇಟ್ ಮೇ ಚೇಂಜ್ ಎನಿ ಮೊಮೆಂಟ್. ಓಕೆ, ನಾಳೆ ಎಲೆಕ್ಷನ್ ಅಂದರೆ ಇವತ್ತು ಚೇಂಜ್ ಆಗ್ಬೋದು. ಓಕೆ ಓಕೆ, ಸೊ ಹಾಗಾಗಿ ಅಭಿವೃದ್ಧಿಯ ಡೆವಲಪ್ಮೆಂಟಲ್ ಮಾನದಂಡದ ನರೇಟಿವ್ ಏನಿದೆ ಅದು ನರೇಂದ್ರ ಮೋದಿಯವರೇ ಹಾಕ್ಕೊಟ್ಟಿರೋದು. ದಟ್ ಆಲ್ಸೋ ಹ್ಯಾಸ್ ಟು ಬಿ ಸೆಡ್ 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 ಅಗೈನ್ ಅಂಡ್ ಅಗೈನ್ ಅಗೇನಿಂಗ್ ಅಗೈನ್. ಅದನ್ನು ಬಿಜೆಪಿ ಹೇಳ್ತಾ ಬರ್ಬೇಕು. ಎಸ್ ಎಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.